ಹೌದು ಸರೋಜ ಅವರೇ ನೀವ್ ಮನೆಗ್ ಬಂದಿದ ತಕ್ಷಣ ಯಾಕೆ ಎಲ್ಲರಿಗೂ ಖುಷಿ ಆಗುತ್ತೆ ನಾನ್ ಬಂದಿದ್ ನಿನಗೆ ಖುಷಿ ಆಯ್ತಾ ಓ ನಮ್ಮ ಅಮ್ಮಂಗೂ ಅಷ್ಟೇ ತುಂಬಾ ಖುಷಿ ಆಯ್ತು ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಹೆಂಗಿಷ್ಟ ಆದ್ರಿ ನಮ್ಗೆ ನಿಮ್ಗೆ ಕಷ್ಟ ಅಂತ ಬಂದಾಗ ನಾನ್ ನನ್ನ ಕೈಲಾದ ಸಹಾಯನ ಮಾಡ್ತಿದ್ದೀನಿ ಅದಕ್ಕೆ ನೀವು ಗೊತ್ತೋ ಗೊತ್ತಿಲ್ಲದೇನೋ ನನ್ನನ್ನ ಇಷ್ಟಪಡ್ತಿದ್ದೀರಾ ನೀನು ಅಷ್ಟೇ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ ಬಾ ಆಗ ನೀನು ಎಲ್ರಿಗೂ ಇಷ್ಟ ಆಗ್ತೀಯ ಭಗವಂತ ಎಲ್ರಿಗೂ ಕಷ್ಟಗಳನ್ನ ಕೊಡ್ತಾನೆ ಆದ್ರೆ ಸಹಾಯ ಮಾಡೋ ಗುಣನ ಕೆಲವೊಬ್ಬರಿಗೆ ಮಾತ್ರ ಕೊಡ್ತಾನೆ ಆ ರೀತಿ ಸಹಾಯ ಮಾಡೋರು ಎಲ್ರಿಗೂ ಇಷ್ಟ ಆಗ್ತಾರೆ ಹ್ಮ್ ನಮ್ಮಪ್ಪನೂ ಹೇಳ್ತಿದ್ರು ಯಾರ್ಗಾರು ಸಹಾಯ ಮಾಡಿದ್ರೆ ನಾವು ಕಷ್ಟದಲ್ಲಿದ್ದಾಗ ದೇವ್ರು ನಮ್ಗೆ ಸಹಾಯ ಮಾಡ್ತಾನೆ ಅಂತ ನಿಮ್ಮಪ್ಪ ಸರಿಯಾದ ಮಾತನ್ನೇ ಹೇಳಿದ್ದಾರೆ ನಮ್ಮಪ್ಪನು ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾರೆ ಅದಕ್ಕೆ ಇವಾಗ ನಮಗ್ ಕಷ್ಟ ಬಂದಾಗ ನೀವು ಬಂದಿರೋದು ತಂದೆ ಅನ್ನೋನು ಕೆಂಡ ಇದ್ದ ಹಾಗೆ ಸಂಸ್ಕಾರ ಅನ್ನೋದು ಸಾಮ್ರಾಣಿ ಇದ್ದ ಹಾಗೆ ಇವೆರಡೂ ಒಂದಾದ್ರೆ ಹೀಗೆ ಅದ್ರ ಸುಗಂಧ ಊರೆಲ್ಲ ಹರಡತ್ತೆ ಅದ್ ಸರಿ ನಿಮ್ ತಂದೆ ಸುಜಯ್ ಸುಜಯ್ ಏನಾಯ್ತು ಪುಟ್ಟ ನಾನು ಅದಾ ಅದ್ ಆಲದ್ ಮರ ಪುಟ್ಟ ತುಂಬಾ ಒಳ್ಳೇದು ನಿನಗ್ ಗೊತ್ತಾ ಅದರಿಂದ ಎಂತೆಂತ ಔಷಧಿ ಮಾಡಬಹುದು ಅಂತ ಬಾ ನಾನ್ ನಿನಗೆ ಹೇಳ್ಕೊಡ್ತೀನಿ ಯಾಕೆ ಪುಟ್ಟ ಅಕ್ಕ ನನಗೆ ತುಂಬಾ ಭಯ ಆಗ್ತಿದೆ ಅಕ್ಕ ಮನೆಗೆ ಹೋಗೋಣ ಭಯ ಯಾಕೆ ಅಕ್ಕ ಪ್ಲೀಸ್ ನಂಗೆ ತುಂಬಾ ಭಯ ಆಗ್ತಿದೆ ಮನೆ ಕರ್ಕೊಂಡು ಹೋಗ್ತೀರಾ ಸರಿ ಬಾ ರಾತ್ರಿ ಮನೆ ಬಿಟ್ಟು ಹೋಗಿದ್ದ ತಪ್ಪು ನಾನು ಒಪ್ಕೋತೀನಿ ಹಾಗೆ ನೀನು ನಿನಗೆ ನೀನೇ ಅಪಾಯ ಮಾಡ್ಕೊಂಡಿದ್ದ ತಪ್ಪು ಅಂತ ಒಪ್ಕೋಬೇಕು ಯಾಕೆ ಹೀಗೆ ಮಾಡ್ಕೊಂಡೆ ನೀನು ಕಿಡಕಿ ಕಂಬಿಗೆ ಡಿಚ್ಚಿ ಹೊಡೆದು ಕಂಬಿ ಎಷ್ಟೇ ಸ್ಟ್ರಾಂಗ್ ನೀನು ಅಂತ ತೋರಿಸ್ಕೊಳ್ತಿಕ್ಕ ಯಾಕೆ ಹೀಗೆಲ್ಲ ಮಾಡ್ಕೊಂಡು ಒದ್ದಾಡ್ತೀಯ ತಾತ ನಿನಗೆ ನೋವಾದ್ರೆ ನಮಗೂ ನೋವಲ್ವಾ ಅರವತ್ತಕ್ಕೆ ಅರಳು ಮರಳು ಅಂತಾರೆ ಆದ್ರೆ ನೀನು ಅರಳು ಮರಳಲ್ಲೇ ಅರವತ್ತರವರೆಗೂ ಕಳೆದು ಬಿಟ್ಟೆ ಇನ್ನೂ ಎಷ್ಟು ದಿನ ಹೀಗೆ ಇರ್ತೀಯ ತಾತ ನಿಂದೆ ಆ ಪ್ರಪಂಚ ಸೃಷ್ಟಿ ಮಾಡ್ಕೊಂಡಿದೀಯ ಅದನ್ ಬಿಟ್ಟು ಬಾ ಯಾವ ಸಮಸ್ಯೆಗಳ ಜಂಜಾಟ ಇಲ್ದೇನೆ ಬದುಕು ಬದುಕಿರೋಷ್ಟು ದಿನ ಆದರೂ ನೆಮ್ಮದಿಯಾಗಿ ಬದುಕು ಚೆನ್ನಾಗಿರಲ್ಲ ನನ್ಗ್ ಬೈದ್ರೆ ನಾನು ಬೈತೀನಿ ನಾನೀಗ ಮೊದ್ಲಿನ ಸುಜಯ್ ಅಲ್ಲ ಈ ಮನೆ ಯಜಮಾನ
ಸ್ಕೂಲ್ ಶುರುವಾಗಿಲ್ಲ, ಆದರೂ ಸ್ಕೂಲ್ ಕೆಲಸಗಳು ಮಾತ್ರ ಶುರುವಾಗಿದೆ. ಸ್ಕೂಲ್ ಯಾವತ್ತು ಸ್ಟಾರ್ಟ್ ಆಗುತ್ತೆ ಅಂತ ಕೇಳಬೇಡ, ನನಗೆ ಕೆಟ್ಟ ಕೋಪ ಬರುತ್ತೆ. ನೀನು ನಿದ್ರೆಯಿಂದ ಯಾವಾಗ ಎದ್ದೇಳ್ತೀಯ ಅಂದರೆ ನಿನ್ನ ಹತ್ರ ಉತ್ತರ ಇದೆಯಾ ಹೇಳು. ಹಾಗೆ ನಂಗೂ ಯಾವಾಗ ಸ್ಕೂಲು ಅಂದರೆ ನಾನೇನು ಹೇಳಲಿ? ಹೌದು, ನೀನು ನಿದ್ದೆಯಿಂದ ಯಾವಾಗ ಎದ್ದೊಳೋದು? ಮಲ್ಗಿ ಮಲ್ಗಿ ನಿನಗೆ ಬೇಜಾರಾಗಿದೆಯೋ ಇಲ್ವೋ, ಆದರೆ ನೀನು ನೋಡಿ ನೋಡಿ ನನಗಂತೂ ತಿಕ್ಕಲಿಡ್ದಿದೆ. ನಿನಗೆ ಹಸುವಾಗ್ತಿಲ್ವಾ? ಹೇಗಾಗುತ್ತೆ? ಸೊಪ್ಪಿನ ಜ್ಯೂಸು, ಗಿಡದ ರಸ ಎಲ್ಲ ಕುಡಿಸ್ತಾ ಇದ್ದಾರೆ. ನಿನಗೆ ಭೈರವಿ ಅಕ್ಕ? ಭೈರವಿ ಅಕ್ಕ ಅಂತೂ ತುಂಬ ಒಳ್ಳೆಯವರಪ್ಪ, ಲೇಡಿ ಚೋಟಾ ಭೀಮ್ ಥರ. ಅಮ್ಮ ನೆನೆಸ್ಕೋತಾ ಇರಬೇಕಾದ್ರೆ ಬಂದು ಸಹಾಯ ಮಾಡಿಬಿಟ್ರು. ನಿನ್ನ ಭೈರವಿ ಅಕ್ಕ ಕೊಟ್ಟಿದ್ದ ತಿಂದು ನಿನ್ನ ನಾಲ್ಗೆ ಜಡ್ಡ ಹಿಡ್ದಿರ್ಬೇಕಲ್ಲ. ಅಲ್ಲ ಅಕ್ಕ, ನಿಂಗೆ ಉಪ್ಪು ಖಾರ ಸ್ವೀಟು ತಿನ್ಬೇಕನ್ನಿಸ್ತಿಲ್ವಾ? ಅಮ್ಮ ಕೇಕ್ ಮಾಡಿದ್ಲು, ಒಬ್ಬನೇ ತಿನ್ಕೊಂಡೆ, ನಿನಗಿಲ್ಲ. ನಿನಗೆ ಅಂತ ಪಲಾವ್ ಕೂಡ ಮಾಡಿದ್ಲು. ನೀನ ತಾಚಿ ಮಾಡ್ತಿದ್ಯಾ, ಅದಕ್ಕೆ ನಿನ್ ಪಾಲಿಂದು ನಾನೇ ತಿನ್ಕೊಂಡ್ಬಿಟ್ಟೆ. ಪಾಪ, ನಿಂಗದೆಲ್ಲ ಇಲ್ಲ, ಬರೀ ಸೊಪ್ಪು ಫುಲ್ಲು ಕಷಾಯ. ನನ್ ಪ್ರಕಾರ ನೀ ಇದನ್ನೆಲ್ಲ ತಿಂದು ಎದ್ಬಿಟ್ಟು ಅಮ್ಮ ಅಂತ ಕರೆಯಲ್ಲ, ಮ್ಯಾ ಅಂತ ಕೂಗ್ತೀಯ, ಮೇಕೆ ತರ ನೋಡ್ತಾ ಇರು. ಮಕ್ಕಳು ಜೊತೆ ಆಟ ಆಡ್ಬೇಕಾಗಿದ್ ನೀನು ಮಗು ತರ ಇದೀಯ. ಮಗುವಿನ ತಂದೆ ಆದ್ರೂ ಅಣ್ಣನು ಮಗು ತರನೇ ಇದ್ದಾನೆ. ನಿನ್ನ ಹರೀಶ್ ಅಣ್ಣನ ಬೆಂಗಳೂರಲ್ಲಿರೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಎಷ್ಟು ಆಸೆ ಆಗ್ತದೆ ಗೊತ್ತಾ? ಆದ್ರೆ ಅಪ್ಪ ಇದನ್ನ ಯಾವ್ದನ್ನು ಅರ್ಥ ಮಾಡಿಕೊಂಡು ಸಹಕಾರ ಕೊಡ್ತಾ ಇಲ್ಲ. ಅವ್ರಿಗೇನೇ ಇದ್ರು ಈ ಮನೆ, ಮಲ್ನಾಡು, ಅಧಿಕಾರ, ಯಜಮಾನ ಅನ್ನೋ ಪಟ್ಟ ಇದೇ ಮುಖ್ಯ ಆಗೋಯ್ತು. ಅಲ್ಲ ತಾತ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಇಷ್ಟು ವರ್ಷ ಆ ಕಡೆ ಮನೆ ಕಡೆ ಒಂದು ನರ ಪ್ರಾಣಿನೂ ತಲೆ ಹಾಕಿರಲಿಲ್ಲ. ಪಾಪ ದಿವ್ಯ ಮನೆಯವರು ಇವಾಗ ಬಂದಿದ್ದಾರೆ, ತುಂಬ ಒಳ್ಳೆ ಜನ. ಆದರೆ ಅಪ್ಪಂಗೆ ಅಪ್ಪ ಯಾಕೆ ಹೀಗಾಡ್ತಿದ್ದಾರೆ? ಅವರು ನಮ್ಮಷ್ಟೇ ಶ್ರೀ ಅಲ್ಲ, ನಮಗಿಂತ ಶ್ರೀಮಂತರು. ಅದು ಅಪ್ಪಂಗೂ ಗೊತ್ತು. ಹಣ ಗುಣ ಎರಡರಲ್ಲೂ ಅವ್ರು ನಮಗಿಂತ ಮೇಲಾಗಿದ್ರು. ಯಾಕಪ್ಪ ಈ ರೀತಿ ತಿರಸ್ಕಾರ ಮಾಡ್ತಿದ್ದಾರೆ ಅದೇ ನಂಗೆ ಗೊತ್ತಾಗ್ತಾ ಇಲ್ಲ. ನಿಂಗೊಂದು ವಿಷಯ ಗೊತ್ತಾ ತಾತ, ದಿವ್ಯಾ ತುಂಬಾ ಒಳ್ಳೆ ಹುಡುಗಿ. ಅಪ್ಪನ ತಾಕತ್ತು, ಅಮ್ಮನ ತಾಳ್ಮೆ ಎರಡೂ ಇದೆ ಅವಳಿಗೆ. ಶಿ ಇಸ್ ಸೋ ಬ್ರಿಲಿಯಂಟ್. ತಾತ ಇನ್ನೊಂದು ಗೊತ್ತಾ, ನಾನೇನು ಅನ್ಕೊಳ್ಳಲ್ಲ, ನೀನ್ ನಾಚಿಕೆ ಪಟ್ಕೋಬಾರ್ದು. ಥೋ, ಎಲ್ಲ ಉಲ್ಟಾ ಆಗೋಯ್ತು. ನಂಗೆ ಸ್ವಲ್ಪ ನಾಚಿಕೆ ಆಗತ್ತೆ, ಅದನ್ನ ನೀನೇನು ಅನ್ಕೋಬಾರ್ದಷ್ಟೆ. ಅದು ತಾತ, ನನಗೆ ದಿವ್ಯಾ ಅಂದರೆ ತುಂಬ ಇಷ್ಟ. ಆದರೆ ಅಪ್ಪಂಗೆ ಯಾಕೆ ಅವಳ ಮೇಲೆ ಕೋಪ ಅಂತಲೇ ಗೊತ್ತಾಗ್ತಾ ಇಲ್ಲ. ಆಗಿದಾಗೋಗ್ಲಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಕವಿಗಳು ಹೇಳಿದ್ದಾರೆ, ಯಮನು ಅನ್ನೋ ನದಿನ ಬೇಕಾದ್ರೆ ಬಚ್ಚಿಟ್ಕೋಬಹುದು, ಭಾವನೆ ಅನ್ನೋ ಗುಪ್ತಗಾಮಿನ ಬಚ್ಚಿಟ್ಕೊಳಕಾಗಲ್ಲ. ಅದು ತಾತ,
ದಿವ್ಯನಾ ಪ್ರೀತಿ. ಅನಾಹುತ ಅನಾಹುತ ಆಗತ್ತೆ ಆ ಹುಡುಗಿನ. ಅದು ಮುಟ್ಬಿಟ್ಟಿದೆ ಮುಟ್ಬಿಟ್ಟಿದೆ.